ಪಿತಾಜಿ, ನನ್ನ ಜೊತೆ ಇದ್ದಾರೆ ನಾನು ಚೈತ್ರ ರಾಜ್. ನಿನ್ನೆ ಪರಿಷತ್ನಲ್ಲಿ ಆದಂತಹ ಒಂದು ಗಲಾಟೆಯ ಬಗ್ಗೆ ಇವತ್ತು ಯಾವ್ಯಾವ ರೀತಿಯ ಬೆಳವಣಿಗೆಗಳು ನಡೆದಿದೆ ಅನ್ನೋದ್ರ ಜೊತೆಗೆ ಸಾಕಷ್ಟು ಪ್ರಮುಖ ಬೆಳವಣಿಗೆಗಳು ಕೂಡ ಇದೆ, ಸಾಕಷ್ಟು ಪ್ರಮುಖ ಸುದ್ದಿಗಳು ಕೂಡ ಇದೆ, ಅವೆಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರ್ಕಾರಿ ಹುದ್ದೆ ಕೊಡಿಸೋದಾಗಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯುವರಾಜ್ ಅಲಿಯಾಸ್ ಸ್ವಾಮಿ ಮನೆ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದಾರೆ. ನಾಗರಭಾವಿಯ ಮನೆಯಲ್ಲಿನ ಯುವರಾಜ್ ಮನೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಶೋಧ ಮಾಡಿದ್ದು 26 ಲಕ್ಷ ನಗದು, 91 ಕೋಟಿ ಮೌಲ್ಯದ ಚೆಕ್ಗಳು ಪತ್ತೆಯಾಗಿದೆ. ಯುವರಾಜ್ ವಿಳಾಸಕ್ಕೆ ಚೆಕ್ಗಳು ಬಂದಿದ್ದು ಹೆಚ್ಚಿನ ತನಿಖೆಗಾಗಿ ಯುವರಾಜ್ ಸಿಸಿಬಿ ವಶಕ್ಕೆ ನೀಡಲಾಗಿದೆ. ನಿಗಮ ಮಂಡಳಿಯಲ್ಲಿ ಚೇರ್ಮನ್ ಮಾಡಿಸ್ತೀನಿ ಅಂತ ಹಲವು ಜನರಿಗೆ ಆಮಿಷ ಒಡ್ಡಿ ಹಣ ಪಡೆದ ಆರೋಪ ಇತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಆರೋಪಿ ಯುವರಾಜ್, ನಾನು ಯಾವುದೇ ಅಪರಾಧ ಮಾಡಿಲ್ಲ, ರಾಜಕೀಯ ಪ್ರೇರಿತ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡಲಾಗ್ತಿದೆ ಅಂತ ಹೇಳಿದ್ದಾರೆ. ಯಾವುದೇ ಆದಂತಹ ಅಪರಾಧ ನಾನು ಮಾಡಿಲ್ಲ, ಇದು ರಾಜಕೀಯ ಪ್ರೇರಿತ ತೊಂದರೆ ಕೊಡ್ತಾ ಇದಾರೆ, ಎಲ್ಲ ನ್ಯಾಯಾಲಯ ತೀರ್ಮಾನ. ಧಾರವಾಡದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಹತ್ಯೆ ಪ್ರಕರಣ ಸಿಬಿಐ ವಿಚಾರಣೆ ಮುಂದುವರೆದಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೋದರ ವಿಜಯ ಕುಲಕರ್ಣಿ ಧಾರವಾಡ ಉಪನಗರ ಠಾಣೆಗೆ ಆಗಮಿಸಿ ಸಿಬಿಐ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಅಲ್ಲದೆ ನಿನ್ನೆ ಇಡೀ ದಿನ ಸಿಬಿಐ ವಿನಯ್ ಡೇರೆ ಉಸ್ತುವಾರಿ ನಟರಾಜ್ಗೂ ಮತ್ತೆ ಡ್ರಿಲ್ ಮಾಡ್ತಿದೆ. ಇನ್ನು ಮುತ್ತಗಿ ಹತ್ಯೆಗೆ ಕುಲಕರ್ಣಿ ಸುಪಾರಿ ವಿಚಾರ, ಆರೋಪಿ ಬಸವರಾಜ್ ಮುತ್ತಗಿ ಪ್ರತಿಕ್ರಿಯಿಸಿದ್ದು, ಇದು ನನಗೆ ಜೀರ್ಣಿಸಿಕೊಳ್ಳಲು ಆಗದಿರುವ ವಿಚಾರವಾಗಿದೆ, ನನಗೆ ವಿಷ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಮುತ್ತಗಿ ಹೇಳಿದ್ದಾರೆ. ಇನ್ನು ಸಿಬಿಐ ವಿಚಾರಣೆ ಮುಗಿಸಿ ಹೊರಬಂದಾಗ ವಿಜಯ್ ಕುಲಕರ್ಣಿ ಬಸವರಾಜ್ ಮುತ್ತಗಿ ಸುಪಾರಿ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಅದೆಲ್ಲವೂ ಸತ್ಯಕ್ಕೆ ದೂರವಾಗಿದ್ದು ಅಂತ ಹೇಳಿದ್ದಾರೆ. ಎರಡು ಸ್ಪೂನ್ ವಿಷ ಹಾಕಿ ಕೊಟ್ಬಿಟ್ಟಿದ್ರೆ ಖುಷಿ ಖುಷಿಯಿಂದ ತಿನ್ಬಿಡ್ತಿದ್ವಿ ಇನ್ನೊಂದು 2-3 ಸ್ಪೂನ್. ಈ ಲೆವೆಲ್ಲಿಗೆ ಇಳಿದ ಅವ್ರಿಗೂ ಶೋಭೆ ಅಲ್ಲ ಅನ್ಕೊಂಡು ಮಾಡಿದ್ರೆ ಶೋಭೆ ಅಲ್ಲ. ಈ ಎಲ್ಲ ನಮ್ಮ ಇದಕ್ಕೆ ಮಹಾಭಾರತಕ್ಕೆ ಹೆಂಗೊಬ್ಬ ಶಕುನಿ ಮಾಮ ಅಂತಿದ್ದಲ್ಲ, ಹಂಗೆ ನಮ್ಮ ಎಲ್ಲರ ಬದುಕಿನ ಹೆಂಗೂ ಚಂದು ಮಾಮ ಅನ್ನೋ ಒಂದು ಕ್ಯಾರೆಕ್ಟರ್ ಎಂಟ್ರಿ ಆಗಿ ಎಲ್ಲರ ಬದುಕನ್ನ ಹಾಳು ಮಾಡಿದ್ರೆ ಜೊತೆ. ಮಾಜಿ ಸಚಿವ ರೋಷನ್ ಬೇಗ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ರೋಷನ್ ಬೇಗ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಪ್ರಕರಣ ರದ್ದುಗೊಳಿಸುವಂತೆ ಮನವಿ ಮಾಡಿದ್ರು. 2012 ರೋಷನ್ ಬೇಗ್ ವಿರುದ್ಧ ಅಬ್ದುಲ್ ಹಕ್ ದೂರು ಕೊಟ್ಟಿದ್ರು. ಪ್ರಕರಣ ಸಂಬಂಧ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ರು. ಬಳಿಕ ಜನಪ್ರತಿನಿಧಿಗಳ ನ್ಯಾಯಾಲಯ ತನಿಖೆಗೆ ಆದೇಶ ನೀಡಿತ್ತು. ಪ್ರಕರಣ ರದ್ದುಗೊಳಿಸುವಂತೆ ರೋಷನ್ ಬೇಗ್ ಹೈಕೋರ್ಟ್ ಮೊರೆ ಹೋಗಿದ್ರು. ಪ್ರಕರಣ ರದ್ದುಗೊಳಿಸಲು ಹೈಕೋರ್ಟ್ ನಿರಾಕರಿಸಿತ್ತು. ಹೈಕೋರ್ಟ್ ನಿರಾಕರಣೆ ಹಿನ್ನೆಲೆಯಲ್ಲಿ ರೋಷನ್ ಬೇಗ್ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ರು. ತಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿರೋದ್ರಿಂದ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ರಾಜೀನಾಮೆ ಇಂಗಿತ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮುಂದೆ ತಮ್ಮ ರಾಜೀನಾಮೆ ಪ್ರಸ್ತಾಪ ಇಟ್ಟಿದ್ದಾರೆ. ಆದರೆ ಈಗಲೇ ಆತುರದ ನಿರ್ಧಾರ ಬೇಡ, ಗವರ್ನರ್ ಸಂದೇಶವೇನು ಅಂತ ಕಾದು ನೋಡೋಣ. ಜೆಡಿಎಸ್ ನಿಲುವು ಏನಂತು ಅಂತ ಗೊತ್ತಾಗ್ಲಿ, ಅಲ್ಲಿ ತನಕ ಸುಮ್ಮನಿರಿ. ಕಲಾಪ ಮುಂದುವರಿಕೆ ಸಂದೇಶ ಬಂದರೆ ರಾಜೀನಾಮೆ ಕೊಡಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರಂತೆ. ಬಿಜೆಪಿ ಬೇಕಿದ್ದರೆ ಕಾನೂನಾತ್ಮಕ ಹೋರಾಟ ಮಾಡಲಿ, ಅದಕ್ಕೆ ತಕ್ಕಂತೆ ನಾವು ಕಾನೂನು ಹೋರಾಟ ನಡೆಸೋಣ ಅಂತ ಹೇಳಿದ್ದಾರಂತೆ. ಇದರ ನಡುವೆ ಬಿಜೆಪಿ ವಿರುದ್ಧ ಕಾನೂನು ಹೋರಾಟಕ್ಕೆ ಕಾಂಗ್ರೆಸ್ ಸನ್ನದ್ಧ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಾನೂನು ಹೋರಾಟ ಮಾಡಕ್ಕೆ ಸಿದ್ಧ ಆಗಿದೆ ಬಿಜೆಪಿ. ಏನು ಮಾತಾಡೋದಿಲ್ಲ, ಯಾವ ಹೋರಾಟ ಮಾಡ್ತೀರ ನಾವು ಮಾಡ್ತೀವಿ. ಕಾನೂನು ಹೋರಾಟ ಮಾಡಕ್ಕೆ ಸಿದ್ಧ ಆಗಿದೆ ಬಿಜೆಪಿ. ಏನು ಮಾತಾಡೋದಿಲ್ಲ, ಯಾವ ಹೋರಾಟ ಮಾಡ್ತೀರ ನಾವು ಮಾಡ್ತೀವಿ. ಕಾನೂನು ನಿನ್ನೆ ಪರಿಷತ್ ಗಲಾಟೆ ಬಗ್ಗೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ಬಿಜೆಪಿ ಜೆಡಿಎಸ್ ವಿರುದ್ಧ ಗುಡುಗಿದ್ರು. ಬೆಂಗಳೂರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ ಅವರು, ಮೇಲ್ಮನೆ ಸಭಾಪತಿಯವರು ಸರ್ಕಾರದ ಆದೇಶದ ಮೇರೆಗೆ ಕಲಾಪ ಕರೆದಿದ್ರು. ಗೋಹತ್ಯೆ ಕಾಯ್ದೆಯ ಚರ್ಚೆ ಇತ್ತು, ಪ್ರಶ್ನೋತ್ತರ ಕಲಾಪ ಇತ್ತು, ಆದರೆ ಬೆಲ್ ಬಾರಿಸುವ ಸಂದರ್ಭದಲ್ಲಿ ಉಪಸಭಾಪತಿ ಬಂದು ಕೂತರು. ಉಪಸಭಾಪತಿ ಕಾನೂನು ಬಾಹಿರವಾಗಿ ಪೀಠದ ಮೇಲೆ ಕೂತಿದ್ದಾರೆ. ನಾನು 23 ವರ್ಷಗಳಿಂದ ಈ ಮನೆಯನ್ನು ನೋಡ್ತಾ ಇದ್ದೇನೆ, ಈ ರೀತಿಯಲ್ಲಿ ಒಂದು ಬಾರಿಯೂ ನೋಡಿಲ್ಲ. ಮೇಲ್ಮನೆ ನಿಯಮಗಳನ್ನು ಗಾಳಿಗೆ ತೂರಿ ಅನಧಿಕೃತವಾಗಿ ಅವರು ಕೂತಿದ್ದಾರೆ. ಇದರ ಬಗ್ಗೆ ಸಭಾಪತಿಗೆ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡಿಕೊಂಡಿದ್ದೇನೆ. ದುರುದ್ದೇಶದ ವರ್ತನೆ ನಾಗರಿಕರನ್ನ ತಲೆ ತಗ್ಗಿಸುವಂತೆ ಮಾಡಿದೆ ಅಂತ ಕಿಡಿಕಾರಿದರು. ಅದಕ್ಕೆ ನಾನು ಸಭಾಪತಿಯವರಿಗೆ, ನೋಡಿ ಈ ರೀತಿಯಾಗಿ ತಮ್ಮ ಬರುವಿಕೆಯನ್ನು ತಡೆ ಹಿಡಿಯುವಂತ ಕೆಲಸ ತಮ್ಮ ಪೀಠದಲ್ಲಿ ತಮ್ಮ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ಕುಂತವ್ರ ಬಗ್ಗೆ ತಾವು ಕಾನೂನಿನ ಅಡಿಯಲ್ಲಿ ಏನಾದರೂ ಕ್ರಮ ಕೈಗೊಳ್ಳ್ರಿ ಅಂತೇಳಿ ನಾನು ಅವ್ರಿಗೆ ಹೇಳಿದ್ದೀನಿ. ಅದಕ್ಕೆ ನಾನು
ರೈತರು ಸಾರಿಗೆ ನೌಕರರು ಆಯ್ತು, ಈಗ ಖಾಸಗಿ ಶಿಕ್ಷಕರ ಸರದಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಖಾಸಗಿ ಶಿಕ್ಷಕರು ಬೆಂಗಳೂರಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದರು. ಮೌರ್ಯ ಸರ್ಕಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ವಿವಿಧ ವೇಷಭೂಷಣ ತೊಟ್ಟ ಶಿಕ್ಷಕರ ಜಾಥಾ ನಡೆಯಿತು. ವಿವಿಧ ವೇಷಭೂಷಣಗಳಲ್ಲಿ ಖಾಸಗಿ ಶಿಕ್ಷಕರು ಪ್ರತಿಭಟನೆ ನಡೆಸಿದರು. ಹೋರಾಟಕ್ಕೆ ಬಸವರಾಜ್ ಹೊರಟ್ಟಿ ಹಾಗೂ ಪುಟ್ಟಣ್ಣ ಕೂಡ ಕೈಜೋಡಿಸಿದರು. ಪ್ರತಿಭಟನೆ ಕಾವೇರ್ತಾ ಇದ್ದಂತೆ ಫ್ರೀಡಂ ಪಾರ್ಕ್ಗೆ ಸಚಿವ ಆರ್ ಅಶೋಕ್, ಗೃಹ ಸಚಿವ ಬೊಮ್ಮಾಯಿ ತೆರಳಿ ಮನವೊಲಿಸಿದರು. ಶಿಕ್ಷಣ ಇಲಾಖೆ ಆಯುಕ್ತರು ಹೋದರು. ಪ್ರತಿಭಟನೆ ಕೈಬಿಡಿ, ಬೇಡಿಕೆ ಈಡೇರಿಸುತ್ತೇವೆ ಅಂತ ಮನವಿ ಮಾಡಿ ಮನವೊಲಿಸಿದರು. ಅವರ ಪರವಾಗಿ ಅವರ ಕಷ್ಟ ಸಿಗುವುದನ್ನು ಭಾಗಿಯಾಗಬೇಕಂತ ಹೇಳಿ ಈ ಒಂದು ಹೋರಾಟವನ್ನು ಎಲ್ಲ ಬಹಳ ಹತ್ತಿರ ಮುಖ್ಯಮಂತ್ರಿಗಳು ಹೇಳಿದ್ರೆ ನಾವು ಇದ್ದೀವಿ, ನೀವು ಎಲ್ಲರೂ ಇದ್ದಾರೆ, ಎಲ್ಲರೂ ಹತ್ರ ಮುಖ್ಯಮಂತ್ರಿಗಳಿಗೆ. ಆದ್ರೆ ಸರ್ಕಾರನು ಕೂಡ ಈ ಶಿಕ್ಷಕರ ಬೇಡಿಕೆಗಳೇನಿದೆ ಅದನ್ನು ನ್ಯಾಯಯುತವಾಗಿ ಯಾವ್ಯಾವ ಬೇಡಿಕೆಗಳನ್ನು ಈಡೇರಿಸ್ಬೋದು, ಆ ಈಡೇರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರನ್ನ ಮಾತಾಡಿಸಿ ಅವ್ರನ್ನ ಸಾಂತ್ವನ ಹೇಳಿ ಅವರಿಗೆ ನಿಮ್ಮ ನ್ಯಾಯಯುತ ಬೇಡಿಕೆಯನ್ನು ಮುಖ್ಯಮಂತ್ರಿಗಳು ಈಡೇರಿಸ್ತಾರೆ ಅನ್ನೋ ಭರವಸೆಯನ್ನು ನನ್ನ ಪರವಾಗಿ ನೀವು ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಇವತ್ತು. ಇವೆಲ್ಲನೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಇದನ್ನು ಸಾಲ್ವ್ ಮಾಡುವಂಥದ್ದಕ್ಕೆ ಸರ್ಕಾರ ಬದ್ಧವಾಗಿದೆ. ಬಸವರಾಜ ಬೊಮ್ಮಾಯಿ ಅವರು ಮೊನ್ನೆ ಆರ್ ಅಶೋಕ್ ಅವ್ರ ಮೇಲೆ ಮತ್ತು ಸರ್ಕಾರದ ಮೇಲೆ ನಂಬಿಕೆ ಇದೆ. ಈ ಕೂಡಲೇ ಈಗಲಾರು ಕೂಡ ಕಣ್ಣು ತೆರೆದಿದೆ ಸರ್ಕಾರ ಅಂತೇಳಿ ಭಾವಿಸಿದ್ದೀವಿ. ಈ ಕೂಡಲೇ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು ಅನ್ನುವಂಥ ಮನವಿಗೆ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಸ್ಪಂದನೆಯನ್ನ ಸರ್ಕಾರ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾವು ಧರಣಿಯನ್ನು ಮುಂದುವರಿಸೋದಿಲ್ಲ. ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಲಿಲ್ಲ ಅಂತಂದರೆ ಮುಂದಿನ ಹೋರಾಟದ ರೂಪುರೇಷನ ಮಾಡ್ತೀವಿ. ಬಸವರಾಜ ಸುರಕ್ಷತಾ ಕ್ರಮಗಳೊಂದಿಗೆ ವಿದ್ಯಾಗಮ ಜಾರಿಗೆ ತರೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ವಠಾರದ ಬದಲು ಶಾಲೆಯ ಆವರಣದಲ್ಲೇ ಕ್ಲಾಸ್ ನಡೆಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಕೊರೋನಾ ಭಯದಿಂದಾಗಿ ಶಾಲೆಗಳು ತಡವಾಗ್ತಾ ಇದ್ದು ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಸೋದಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆ. ಶಾಲೆಯ ಆವರಣದಲ್ಲೇ ಎರಡು ಪಾಳಿಯಲ್ಲಿ ವಿದ್ಯಾಗಮ ಶುರುವಾಗಲಿದೆ. ಮಕ್ಕಳಿಗೆ ಮಾಸ್ಕ್, ಸ್ಯಾನಿಟೈಸರ್ ಕಡ್ಡಾಯ. ಜ್ವರ ಕೆಮ್ಮು ಇದ್ರೆ ಶಾಲೆಗೆ ಬರುವಂತಿಲ್ಲ. ಕುಡಿಯುವ ನೀರನ್ನು ಮಕ್ಕಳೇ ತರಬೇಕು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಹೊಣೆ ಅಂತ ನಿಯಮದಲ್ಲಿ ಉಲ್ಲೇಖಿಸಲಾಗಿದೆ. ಈ ಬಗ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ವಿದ್ಯಾಗಮಕ್ಕೆ ಬಸವರಾಜ ಹೊರಟ್ಟಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್, ಇವತ್ತು ನಾವು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ನಿಲುವನ್ನ ಕೇಳಿದ್ರು. ಆ ಒಂದು ಅಪೇಕ್ಷೆಯ ಮೇರೆಗೆ ವಿದ್ಯಾಗಮವನ್ನು ಸುಧಾರಿತ ಒಂದು ವ್ಯವಸ್ಥೆ ಅಡಿ ನಾವು ವಿದ್ಯಾಗಮವನ್ನು ಪುನರಾರಂಭಿಸ್ತಾ ಇದ್ದೀವಿ. ಈ ಸಲ ವಿದ್ಯಾಗಮ ಕೇವಲ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಅಲ್ಲ, ಜನನು ಹೇಳ್ತಾ ಇದ್ದೆ ನಾನು, ಖಾಸಗಿ ಶಾಲೆಗಳಿಗೂ ಕೂಡ ಮುಕ್ತವಾಗಿ ಇದಕ್ಕೆ ಅವಕಾಶ ಇದೆ. ಮತ್ತು ಇದು ಯಾವುದೇ ರೀತಿ ಕಂಪಲ್ಸರಿ ಅಲ್ಲ. ಮತ್ತು ಮಕ್ಕಳು ಕೂಡ ಮಾಸ್ಕ್ ಹಾಕ್ಕೊಂಡು ಬರಬೇಕು. ಆಮೇಲೆ ಮಕ್ಕಳು ಕೂಡ ಅಕಸ್ಮಾತ್ ಏನಾದರೂ ಆರೋಗ್ಯ ತೊಂದರೆ ಇದ್ದರೆ ಅದು ಗುಣಮುಖರಾಗೋವರೆಗೂ ವಿದ್ಯಾಗಮಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ. ಯಾವ್ಯಾವ ಕ್ಲಾಸ್ಗೆ ಯಾವತ್ತು ಯಾವತ್ತು ಎಷ್ಟೆಷ್ಟು ಅವಧಿ ದಿವಸಕ್ಕೆ ಅದನ್ನೆಲ್ಲನೂ ಕೂಡ ಪೂರ್ತಿ ನಾವು ಮಾಡಿದ್ದೀವಿ. ಸರ್, ಇವತ್ತು ವಿದ್ಯಾಗಮ ಪೇಪರ್ ಸಿಟ್ಟು ವಿದ್ಯಾಗಮದಷ್ಟು ಅದು ಕೆಟ್ಟ ಕೆಲಸ ಯಾವುದೂ ಅಲ್ಲ ಅಂತ ಹೇಳಿದ್ದೆ ನಾನು. ಯಾಕಂದ್ರೆ ಈ ವಿದ್ಯಾಗಮ ಕಳಿಸ್ತಾರ ಎಲ್ಲೇ ಒಂದು ಗುಡಿ ಕಳಿಸ್ತಾರ, ಯಾವುದೋ ಒಂದು ಇದು ಕಳಿಸ್ತಾರ, ಅಲ್ಲೆಲ್ಲ ಹೆಣ್ಮಕ್ಳು ಬೈತಾರೆ ಈ ಟೀಚರ್ಸ್. ಆಮೇಲೆ 72 ಮಂದಿ ಈ ವಿದ್ಯಾಗಮಕ್ಕೆ ಹೋದಾಗ ಕೋವಿಡ್ ಆಗಿಸ್ತಾರೆ ಟೀಚರ್ಸ್ 72 ಮಂದಿ. ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ನಡೀತಾ ಇರೋ ರೈತರ ಪ್ರತಿಭಟನೆ 21ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನೆಯಲ್ಲಿ 22 ರೈತರು ಪ್ರಾಣ ಕಳ್ಕೊಂಡಿದ್ದಾರೆ. ಹೀಗಾಗಿ ರೈತರ ಪ್ರತಿಭಟನೆ ವೇಳೆ ಮಡಿದವರ ಸ್ಮರಣಾರ್ಥವಾಗಿ ಡಿಸೆಂಬರ್ 20ರಂದು ಶೋಕ ದಿನ ಆಚರಿಸಲು ರೈತರು ಕರೆ ಕೊಟ್ಟಿದ್ದಾರೆ. ಅಂದು ಮೃತ ರೈತರ ಹಳ್ಳಿಗಳಲ್ಲಿ ಗೌರವ ಸಮರ್ಪಿಸಲಾಗಿದ್ದು ಶೋಕ ದಿನ ಆಚರಣೆಗೆ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ನೀಡಿದೆ. ದೆಹಲಿ ಸಿಂಘು ಗಡಿಯಲ್ಲಿ ಮೋರ್ಚಾ ಪ್ರತಿಭಟನೆ ಮುನ್ನಡೆಸುತ್ತಿದೆ. ದೆಹಲಿಯಲ್ಲಿ ನಡೀತಾ ಇರುವ ರೈತರ ಹೋರಾಟ ಬೆಂಬಲಿಸಿ ಕಲಬುರಗಿಯ ಜಗತ್ ವೃತ್ತದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭವಾಗಿದೆ. ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತಿತರ ಸಂಘಟನೆಗಳ ನೇತೃತ್ವದಲ್ಲಿ ಸತ್ಯಾಗ್ರಹ ನಡೀತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಕೃಷಿ ವಿರೋಧಿ 3 ಕಾಯ್ದೆಗಳನ್ನು ಕೂಡಲೇ ವಾಪಸ್ ಪಡಿಬೇಕು, ಜನ ವಿರೋಧಿ ವಿದ್ಯುತ್ ಕಾಯ್ದೆ ಕೈಬಿಡಬೇಕು, ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡಿಬೇಕು, ತೊಗರಿಗೆ 8,000 ರೂಪಾಯಿ ಬೆಂಬಲ ಬೆಲೆ ಘೋಷಿಸುವುದಕ್ಕೆ ಆಗ್ರಹಿಸಲಾಗಿದೆ. ಅಲ್ಲದೆ ಹೋರಾಟ ಈಡೇರುವವರೆಗೂ ಉಪವಾಸ ಸತ್ಯಾಗ್ರಹ ನಡೆಸಲು ತೀರ್ಮಾನ ಮಾಡಲಾಗಿದೆ.
ಬೆಂಗಳೂರು ಜನರಿಗೆ ನ್ಯೂ ಇಯರ್ ಸಂತಸ ಇರಲ್ಲ, ಈ ಸಲ ಸಾರ್ವಜನಿಕ ಸಂಭ್ರಮಾಚರಣೆಗೆ ನಿಷೇಧ ಹೇರಲಾಗಿದೆ. ಈ ಸಲ ಬೇಕಾಬಿಟ್ಟಿ ಜನ ಸೇರುವಂತಿಲ್ಲ, ಹೊಸ ವರ್ಷಾಚರಣೆಗೆ ಕಂಪ್ಲೀಟ್ ಬ್ರೇಕ್ ಹಾಕಲು ಪೊಲೀಸ್ ಇಲಾಖೆ ಸಜ್ಜಾಗಿದೆ. ಎಂಜಿ ರೋಡ್, ಇಂದಿರಾನಗರ್, ಕೋರಮಂಗಲ ಯಾವ ರಸ್ತೆಯಲ್ಲೂ ಸೆಲೆಬ್ರೇಷನ್ ಮಾಡೋ ಹಾಗಿಲ್ಲ. ಬಿಬಿಎಂಪಿ ಈಗಾಗಲೇ ಮಾರ್ಗಸೂಚಿ ಹೊರಡಿಸಿದೆ. ಬಾರ್, ಪಬ್, ರೆಸ್ಟೋರೆಂಟ್ ಮಾರ್ಗಸೂಚಿ ಪಾಲಿಸಲೇಬೇಕು, ಪೊಲೀಸ್ ಇಲಾಖೆಯಿಂದಲೂ ಸೂಚನೆ ಕೊಡ್ತೇವೆ ಅಂತ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರದ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಿಲ್ಲ, ಹೀಗಾಗಿ ಎಲ್ರಿಗೂ ಕೇಳಿದಷ್ಟು ಅನುದಾನ ಹಣವನ್ನು ಕೊಡಲು ಆಗಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಎಫ್ಕೆಸಿಸಿಐ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ, ರಾಜ್ಯ ಆರ್ಥಿಕ ಬೆಳವಣಿಗೆ ಸಾಧಿಸಲು ಎಫ್ಕೆಸಿಸಿಐ ಕೊಡುಗೆ ಗಣನೀಯವಾಗಿದೆ. ಕೊರೋನಾ ವೈರಸ್ ಸಾಂಕ್ರಾಮಿಕವು ಆರೋಗ್ಯದ ಮೇಲೆ ಭಾರೀ ಪರಿಣಾಮ ಬೀರಿದೆ, ಜೊತೆಗೆ ಜಾಗತಿಕ ಆರ್ಥಿಕತೆಯನ್ನು ಅತ್ಯಂತ ಬಿಕ್ಕಟ್ಟಿನತ್ತ ಕೊಂಡೊಯ್ದಿದೆ. ಈ ಸಂದರ್ಭದಲ್ಲಿ ನಾನು ಯಾವುದೇ ಹೊಸ ಭರವಸೆ ಕೊಡೋದಿಲ್ಲ, ತಾವು ಯಾವುದೇ ಅನ್ಯತಾ ಭಾವಿಸ್ಕೋಬೇಡಿ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆರ್ಥಿಕ ಬೆಳವಣಿಗೆ ಸಾಧಿಸಲು ಎಫ್ಕೆಸಿಸಿಐ ಗಣನೀಯ ಕೊಡುಗೆಯನ್ನು ನೀಡ್ತಾ ಇದೆ. ರಾಜ್ಯವೊಂದರ ಆರ್ಥಿಕ ಪ್ರಗತಿಯಲ್ಲಿ ಕೈಗಾರಿಕೀಕರಣವು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. COVID-19 ಅನಾನುಕೂಲಗಳ ತೀವ್ರತೆಯನ್ನು ತಗ್ಗಿಸಲು, ಆರ್ಥಿಕ ಒತ್ತಡವನ್ನು ನಿವಾರಿಸಲು, ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲು ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಲು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಈಗಾಗಲೇ ಸೂಕ್ತ ಪರಿಹಾರ ಮತ್ತು ಉತ್ತೇಜನಾ ಪ್ಯಾಕೇಜ್ ಅನ್ನು ಘೋಷಿಸಿದೆ. ಹಣಕಾಸಿನ ಸಮಸ್ಯೆ ಏನೋ ನಿಮ್ಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಯಾವುದೇ ಭರವಸೆಯನ್ನು ಕೊಡೋ ಸ್ಥಿತಿ ನಾನಿಲ್ಲ, ತಮ್ಗೆ ಹೇಳುವಂತ ಅಗತ್ಯ ಇಲ್ಲ, ದಯಮಾಡಿ ಅನ್ಯತಾ ಭಾವಿಸಬೇಡಿ. ಜೆಡಿಎಸ್ ಪಕ್ಷವನ್ನ ಮಿಠಾಯಿ ಪಕ್ಷಕ್ಕೆ ಹೋಲಿಕೆ ಮಾಡಿದ್ದಾರೆ ಮಾಜಿ ಸಚಿವ ಎಚ್ ವಿಶ್ವನಾಥ್. ಸದನದಲ್ಲಿ ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಜೆಡಿಎಸ್ ಬೆಂಬಲ ನೀಡಿದ್ದಕ್ಕೆ ಎಚ್ ವಿಶ್ವನಾಥ್ ವ್ಯಂಗ್ಯವಾಡಿದ್ದಾರೆ. ಜೆಡಿಎಸ್ ಪಕ್ಷ ಕಾಂಗ್ರೆಸ್ ಬಿಜೆಪಿ ನಡುವಿನ ಒಂದು ಮಗು, ಯಾರು ಮಿಠಾಯಿ ತೋರಿಸ್ತಾರೆ ಅವರ ಕಡೆಗೆ ಮಗು ಹೋಗುತ್ತೆ ಅಂತ ಎಚ್ ವಿಶ್ವನಾಥ್ ವ್ಯಂಗ್ಯವಾಡಿದ್ದಾರೆ. ಇಡೀ ಜೆಡಿಎಸ್ ಅದೊಂಥರ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವಿನ ಒಂದು ಮಗು, ಯಾರು ಮಿಠಾಯಿ ತೋರಿಸ್ತಾರೆ ಅಲ್ಲಿ ಹೋಯ್ತಾ ಇರ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದು ಬೇಡ. ಇಡೀ JDS ಅದೊಂಥರ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಒಂದು ಮಗು, ಯಾರು ಮಿಠಾಯಿ ತೋರಿಸ್ತಾರೆ ಅಲ್ಲಿ ಹೋಯ್ತಾ ಇರ್ತಾರೆ. ರಾಜ್ಯದಲ್ಲಿ ಕೊರೋನಾ ಲಸಿಕೆ ವಿತರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಕೇಂದ್ರದ ಗೈಡ್ಲೈನ್ಸ್ನಂತೆ ಚುನಾವಣಾ ಬೂತ್ಗಳ ಮಾದರಿಯಲ್ಲಿ ಜನರಿಗೆ ಲಸಿಕೆ ವಿತರಣೆ ಮಾಡಲು ಪ್ಲಾನ್ ಮಾಡಲಾಗ್ತಿದೆ. ರಾಜ್ಯದಾದ್ಯಂತ 19,451 ಲಸಿಕೆ ವಿತರಣೆ ಕೇಂದ್ರಗಳು ರೆಡಿಯಾಗಿದ್ದು 10,000 ವ್ಯಾಕ್ಸಿನೇಟರ್ ಸಿಬ್ಬಂದಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯದಲ್ಲಿ 2,855 ಕೋಲ್ಡ್ ಚೈನ್ ಕೇಂದ್ರಗಳು, ಖಾಸಗಿ ಆಸ್ಪತ್ರೆಗಳ ಸೌಲಭ್ಯ ಬಳಕೆಗೆ ತೀರ್ಮಾನಿಸಲಾಗಿದೆ. ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ತರಬೇತಿ ನೀಡಲಾಗ್ತಾ ಇದ್ದು, ಆದ್ಯತೆಯ ಮೇರೆಗೆ ಕೊರೋನಾ ಲಸಿಕೆ ವಿತರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರು ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಅಮೃತಹಳ್ಳಿಯ ಮನೆಯಲ್ಲಿ ಮಾದಕ ವಸ್ತು ದಂಧೆ ನಡೀತಾ ಇದ್ದು, ಹೊಸ ವರ್ಷಕ್ಕೆ ಡ್ರಗ್ ಪೂರೈಸಲು ಗ್ಯಾಂಗ್ ಸಜ್ಜಾಗಿತ್ತು. ಅಂತಾರಾಜ್ಯ ಡ್ರಗ್ ಪೆಡ್ಲರ್ಗಳಾದ ತಮಿಳುನಾಡಿನ ಕಮಲೇಶ್, ಸತೀಶ್ ಕುಮಾರ್, ಬೆಂಗಳೂರಿನ ತಿರುಪಾಲ್, ಏಜಾಜ್ ಪಾಷಾ ಬಂಧಿಸಲಾಗಿದೆ. ಬಂಧಿತನಿಂದ 1.15 ಕೋಟಿ ಮೌಲ್ಯದ ಮಾದಕ ವಸ್ತು, 3.3 ಕೆಜಿ ಗಾಂಜಾ, ಕಾರು, ಬೈಕ್ನನ್ನ ಜಪ್ತಿ ಮಾಡಲಾಗಿದೆ. ಈ ನಡುವೆ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ಗೆ 100 ದಿನವಾದರೂ ಇನ್ನು A1 ಆರೋಪಿ ಶಿವಪ್ರಕಾಶ್ ಸೇರಿದಂತೆ 6 ಮಂದಿಯನ್ನ ಪೊಲೀಸರಿಗೆ ಬಂಧಿಸಲು ಆಗಿಲ್ಲ. ಈಗ 31st ಡಿಸೆಂಬರ್ಗೆ ನ್ಯೂ ಇಯರ್ ಕೆಲವು ಮನೆಗಳಲ್ಲಿ ಬೇರೆ ಬೇರೆ ಕಡೆ ಅದನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಕೊತಾ ಇದ್ದಾರಂತ. ಸೊ ಇದ್ರ ಬಗ್ಗೆ ಖಚಿತವಾದಂಥ ಒಂದು ಮಾಹಿತಿ ನಮ್ಮ CCB ಇನ್ಸ್ಪೆಕ್ಟರ್ ಬುಲೆತಿನ್ ಹಾಗೂ ಅವರ ತಂಡಕ್ಕೆ ಬಂತು. ಕೂಡಲೇ ಅವರು ಆ ಜಾಗಕ್ಕೆ ಹೋಗಿ ಆ ಮನೆಯಲ್ಲಿ ಶೋಧವನ್ನು ಮಾಡಿ ಅಲ್ಲಿದ್ದಂಥ 4 ಜನರನ್ನು ದಸ್ತಿಗಿರಿ ಮಾಡಿ ಆ ಮನೆಯಲ್ಲಿದ್ದಂಥ 5 ಲೀಟರ್ ಹಶೀಷ್ ಆಯಿಲು ಮತ್ತು 3 ಕೆಜಿ ಗಾಂಜಾವನ್ನು ಜಪ್ತಿ ಮಾಡಿದ್ದೀವಿ. ಈ 4 ಜನ ಆರೋಪಿತರು ಅರೆಸ್ಟ್ ಆಗಿರೋರು ತಿರುಪಾಲ್ ರೆಡ್ಡಿ, ಇವನು ಪ್ರಮುಖ ಆರೋಪಿ, ಅನಂತಪುರ ಜಿಲ್ಲೆಯವನು, ಆಂಧ್ರಪ್ರದೇಶ ಅನಂತಪುರ ಜಿಲ್ಲೆ. ಕಮಲೇಶ್ ಮತ್ತು ಸತೀಶ್ ಕುಮಾರ್ ಇವರಿಬ್ಬರು ಕೃಷ್ಣಗಿರಿ ತಮಿಳುನಾಡುದವರು, ಮತ್ತು ಇಕ್ಬಾಲ್ ಪಾಷಾ ಅಂತ ಇವನು ಆರ್ಟಿನಗರದವನು. ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ತುಪ್ಪದ ಹುಡುಗಿ ರಾಗಿಣಿ ಒಬ್ಬಂಟಿಯಾಗಿದ್ದಾರೆ. ನಟಿ ಸಂಜನಾ ಗಲ್ರಾನಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ, ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಸಂಜನಾ ಇಲ್ಲದೆ ಒಬ್ಬಳೆ ಜೈಲಲ್ಲಿ ಕಾಲ ಕಳಿತಾ ಇದ್ದಾರೆ ನಟಿ ರಾಗಿಣಿ. ಮಹಿಳಾ ಬ್ಯಾರಕ್ನ ಕೊಠಡಿಯಲ್ಲಿ ರಾಗಿಣಿ ಮಂಕಾಗಿದ್ದು, ನಾನು ಏನೂ ತಪ್ಪನ್ನ ಮಾಡಿಲ್ಲ, ಎಲ್ರಿಗೂ ಬೇಲ್ ಸಿಗ್ತಿದೆ, ಆದರೆ ನಾನಿನ್ನು ಜೈಲಲ್ಲೇ ಇರಬೇಕಾಗಿದೆ, ಯಾಕೆ ಈ ರೀತಿಯ ಅನ್ಯಾಯ ಆಗ್ತಾ ಇದೆ, ಯಾವಾಗ ರಿಲೀಸ್ ಮಾಡ್ತೀರಾ ನನ್ನನ್ನು ಅಂತ ಜೈಲಿನ ಸಿಬ್ಬಂದಿ ಮುಂದೆ ನಟಿ ಅಳಲನ್ನು ತೋಡ್ಕೊಂಡಿದ್ದಾರಂತೆ. ಜೈಲಲ್ಲಿ ರಾಗಿಣಿ ಪೇಪರ್ ಮತ್ತು ಕೆಲ ಪುಸ್ತಕಗಳನ್ನು ಓದುತ್ತಾ ಕಾಲ ಕಳಿತಾ ಇದ್ದಾರಂತೆ.
ಡ್ರಗ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ, ಜೈಲಿನಿಂದ ಬಿಡುಗಡೆಯಾಗಿರುವ ನಟಿ ಸಂಜನಾ ಗಲ್ರಾನಿ ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಭಾವನಾತ್ಮಕ ಸಂದೇಶ ಬರೆದುಕೊಂಡಿದ್ದಾರೆ. ಜೀವನದಲ್ಲಿ ದೊಡ್ಡ ದುರಂತ ನಡೆದಾಗ ಒಳ್ಳೆಯವರು ಸಂಜನಾ ಸ್ಟೇಟಸ್ನಲ್ಲಿ ಬರೆದುಕೊಂಡಿದ್ದಾರೆ. ಒಂದೇ ಪಂಚಾಯಿತಿಯ ಮೂರು ಸ್ಥಾನಕ್ಕೆ ಒಂದೇ ಕುಟುಂಬದ ಮೂವರು ಸ್ಪರ್ಧೆ ಮಾಡಿರುವ ಘಟನೆ ಮಂಡ್ಯದ ಪಾಂಡವಪುರ ತಾಲೂಕಿನ ಕೆನ್ನಾಳು ಪಂಚಾಯಿತಿಯಲ್ಲಿ ನಡೆದಿದೆ. ಮೂರು ಪ್ರತ್ಯೇಕ ವಾರ್ಡ್ಗಳಿಗೆ ಅಪ್ಪ, ಅಮ್ಮ ಮತ್ತು ಮಗ ನಾಮಪತ್ರ ಸಲ್ಲಿಸಿದ್ದಾರೆ. ಕೆನ್ನಾಳು ಪಂಚಾಯಿತಿಯ ಒಂದನೇ ವಾರ್ಡ್ಗೆ ಪಾಂಡವಪುರ ತಾಲೂಕಿನ ಅಂಬಿ, ಅಭಿಮಾನಿ ಸಂಘದ ಅಧ್ಯಕ್ಷ ಸುಬ್ಬಣ್ಣ, ಎರಡನೇ ವಾರ್ಡ್ಗೆ ಪುತ್ರ ಅಭಿಷೇಕ್, ಮೂರನೇ ವಾರ್ಡ್ಗೆ ಪತ್ನಿ ಸುಮಿತ್ರ ನಾಮಪತ್ರ ಸಲ್ಲಿಸಿದ್ದಾರೆ. ಪ್ರತ್ಯೇಕ ಗ್ರಾಮ ಪಂಚಾಯಿತಿ ಮಾಡಬೇಕೆಂದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಜೀನಹಳ್ಳಿಯಲ್ಲಿ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆಯನ್ನ ಬಹಿಷ್ಕರಿಸಿದ್ದಾರೆ. ವಿಷಯ ತಿಳಿದು ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಸೇರಿದಂತೆ ಅಧಿಕಾರಿಗಳು ಭೇಟಿ ನೀಡಿ ದೇವಸ್ಥಾನದಲ್ಲೇ ಮನವೊಲಿಕೆ ಪ್ರಯತ್ನಪಟ್ಟರು. ಆದರೆ ಜಿಲ್ಲಾಧಿಕಾರಿ ಮಹಂತೇಶ ಬೀಳಗಿ ನೇತೃತ್ವದ ತಂಡ ಮನವೊಲಿಕೆಗೆ ಗ್ರಾಮಸ್ಥರು ಬಾಗಲಿಲ್ಲ. ಪ್ರತ್ಯೇಕ ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಗ್ರಾಮ ಪಂಚಾಯಿತಿ ಬೇಕು. ನಮ್ಮ ಗ್ರಾಮ ಪಂಚಾಯಿತಿ ಸುಮಾರು ಈಗ 1994 ನಮಗೆ ಅನ್ಯಾಯ ಆಗಿದೆ. ಅದು ಪ್ರಯತ್ನ ನಮಗೆ ಗ್ರಾಮ ಪಂಚಾಯಿತಿ ಬೇಕೇ ಬೇಕು ಅಂತ ಹೇಳಿ ನಾವು ಇಡೀ ಊರವರು ಎಲ್ಲ ಅಧಿಕಾರಿಗಳಿಗೆ ತಿಂಗಳ ಕ್ರಮದ ಅದೇನು ಅಂತ ಯಾವ ಗ್ರಾಮಸ್ಥರಿಗೂ ಸಾರ್ವಜನಿಕರು ನವೀನಿ. ಬಾಗಲಕೋಟೆಯಲ್ಲಿ ನಾಮಪತ್ರ ಸಲ್ಲಿಸಲು ಬಂದಿದ್ದ ಅಭ್ಯರ್ಥಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನಾಮಪತ್ರ ಸಲ್ಲಿಸುವ ಮುನ್ನವೇ 36 ವರ್ಷದ ಯಮನಪ್ಪ ದೋಟಿಹಾಳ ಅಭ್ಯರ್ಥಿ ಹೃದಯಾಘಾತದಿಂದ ಸುನೀಗಿದ್ದು ಇಳಕಲ್ ತಾಲೂಕಿನ ಕಂದಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಈ ಘಟನೆ ನಡೆದಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಪ್ರತಿಯೊಬ್ಬ ನಾಗರಿಕರು ಮತಗಟ್ಟೆಗಳಿಗೆ ಬಂದು ಮತ ಚಲಾಯಿಸುವಂತೆ ಹುಬ್ಬಳ್ಳಿ ಧಾರವಾಡದಲ್ಲಿ ಜನಜಾಗೃತಿ ಮೂಡಿಸಲಾಯಿತು. ಬೀದಿ ನಾಟಕ ಮತ್ತು ಜನಪದ ಸಂಗೀತ ಕಾರ್ಯಕ್ರಮಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಜನಜಾಗೃತಿ ಮೂಡಿಸಲಾಯಿತು. ಕೊರೋನಾ ಮತ್ತು ಮತದಾನದ ಜಾಗೃತಿಗಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ಆಯೋಜಿಸಿರುವ ಜನಪದ ಸಂಗೀತ ಮತ್ತು ಬೀದಿ ನಾಟಕಗಳು ಗಮನ ಸೆಳಿತಾ ಇವೆ. ಮತದಾನದ ವೇಳೆ ಎಲ್ಲರೂ ತಪ್ಪದೇ ಮಾಸ್ಕ್ ಧರಿಸಬೇಕು, ದೈಹಿಕ ಅಂತರ ಕಾಪಾಡಿಕೊಂಡು ಮತ ಚಲಾಯಿಸಬೇಕು ಅಂತ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಪ್ರತಿಯೊಂದು ಹಳ್ಳಿ ಒಳಗ ಚುನಾವಣಾ ಆಯೋಗದಿಂದ 5 ವರ್ಷಕ್ಕೊಮ್ಮೆ ನಮ್ಮ ಹಳ್ಳಿ ವಿಧಾನಸಭೆ ಅಂತೇಳಿ ಉಳಿದ ಪ್ರಮುಖ 10 ಸುದ್ದಿಯನ್ನು ನಾಟಕೀಯದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ಸೇರಿ ಕೆಲಸ ಮಾಡಲು ಸಿದ್ಧ ಅಂತ ನಟ ರಾಜಕಾರಣಿ ಕಮಲ್ ಹಾಸನ್ ಪುನರ್ ಉಚ್ಚರಿಸಿದ್ದಾರೆ. ಆದರೆ ತಾವು ನಿರ್ಧಾರಕ್ಕೆ ಬರೋ ಮೊದಲು ರಜನಿಕಾಂತ್ ರವರ ಪಕ್ಷದ ತತ್ವ ಆದರ್ಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಿದೆ ಅಂತ ಕೂಡ ಹೇಳಿದ್ದಾರೆ. ಸಿಐಎಂಐಎಂ ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ವಿರುದ್ಧ ಕಿಡಿಕಾರಿರುವ ಮಮತಾ ಬ್ಯಾನರ್ಜಿಗೆ ಓವೈಸಿ ತಿರುಗೇಟು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಮತಗಳನ್ನು ವಿಭಜಿಸಲು ಬಿಜೆಪಿಗೆ ಹೈದರಾಬಾದ್ ಮೂಲದ ಪಕ್ಷವೊಂದು ಸಹಾಯ ಮಾಡುತ್ತೆ ಅಂತ ಹೇಳಿದರು. ಈ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಓವೈಸಿ, ನನ್ನನ್ನು ಮತ್ತು ನನ್ನ ಪಕ್ಷವನ್ನು ಹಣದಿಂದ ಖರೀದಿ ಮಾಡೋದಕ್ಕೆ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ, ಮೊದಲು ಮಮತಾ ತಮ್ಮ ಸ್ವಂತ ಪಕ್ಷದ ಕುರಿತು ಚಿಂತಿಸಬೇಕು ಅಂತ ಕುಟುಕಿದ್ದಾರೆ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಬಸ್ ಹಾಗೂ ಟ್ಯಾಂಕರ್ ಡಿಕ್ಕಿ ಹೊಡೆದ ಪರಿಣಾಮ 8 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 25ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಧಾನರಿ ಪ್ರದೇಶದಲ್ಲಿ ದಟ್ಟ ಮಂಜಿನ ವಾತಾವರಣವಿದ್ದ ಕಾರಣ ಬಸ್ ಹಾಗೂ ಟ್ಯಾಂಕರ್ ನಡುವೆ ಡಿಕ್ಕಿ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಘಟನೆಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ತೀವ್ರ ಸಂತಾಪ ಸೂಚಿಸಿದ್ದಾರೆ.
ಸಿಲಿಕಾನ್ ಸಿಟಿಯಲ್ಲಿ ಯುವತಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ. ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹೊರ ರಾಜ್ಯದಿಂದ ವಿದ್ಯಾಭ್ಯಾಸಕ್ಕಾಗಿ ಬಂದಿದ್ದ ಯುವತಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ. ಕೊಲೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೇನೆ ಅಂತ ಯುವತಿಗೆ ಕಾಲ್ ಮಾಡಿ ತನ್ನ ರೂಮ್ಗೆ ಆರೋಪಿ ಕರೆಸಿಕೊಂಡಿದ್ದಾನೆ. ತನ್ನ ರೂಮಲ್ಲಿ ಯುವತಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ. ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕನ್ನಡದ ಬಿಗ್ ಬಾಸ್ 8ನೇ ಆವೃತ್ತಿಗೆ ಮಾಜಿ ಸಚಿವ ಎಚ್ ವಿಶ್ವನಾಥ್ರನ್ನ ಬಿಗ್ ಬಾಸ್ ತಂಡ ಸಂಪರ್ಕಿಸಿ ಆಹ್ವಾನ ನೀಡಿದೆ ಅಂತ ಹೇಳಲಾಗ್ತಾ ಇದೆ. 3 ತಿಂಗಳು ಬಿಗ್ ಬಾಸ್ ಶೂಟಿಂಗ್ ಇರೋದ್ರಿಂದ ನಿರ್ಧಾರ ತಿಳಿಸಲು ಎಚ್ ವಿಶ್ವನಾಥ್ ಸಮಯ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಬಿಗ್ ಬಾಸ್ 7ನೇ ಆವೃತ್ತಿಗೂ ವಿಶ್ವನಾಥ್ ಕರೆಯಲಾಗಿತ್ತು. ಆಗ ರಾಜಕೀಯ ಚಟುವಟಿಕೆಗಳಿದ್ದ ಕಾರಣ ವಿಶ್ವನಾಥ್ ಅವರು ನಿರಾಕರಿಸಿದರು. ಸೋಪ್ ಆ್ಯಂಡ್ ಪೇಸ್ಟ್ ಎಷ್ಟು ಡೇಂಜರ್ ಗೊತ್ತಾ? ಈ ವಿಚಾರ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಿ. ಸೋಪು ಪೇಸ್ಟ್ ಅಲ್ಲಿ ಟ್ರೈಕ್ಲೋಸನ್ ಅನ್ನುವ ಕೆಮಿಕಲ್ ಬಳಸಲಾಗಿದ್ದು ಪೇಸ್ಟ್ ಸೋಪು ಹಾಳಾಗದಂತೆ ದೀರ್ಘಕಾಲ ಬಾಳಿಕೆ ಬರೋದಕ್ಕೆ ಇದನ್ನ ಉಪಯೋಗ ಮಾಡಲಾಗುತ್ತೆ. ಸೂಕ್ಷ್ಮಾಣುಜೀವಿ ಬೆಳವಣಿಗೆ ತಡೆಗೆ ಬಳಕೆ ಮಾಡಲಾಗಿದ್ದು ಭಾರತ ಸೇರಿ ಜಗತ್ತಿನ ಹಲವು ಕಡೆ ಬಳಕೆ ಮಾಡಲಾಗಿದೆ. ಟ್ರೈಕ್ಲೋಸನ್ ಬಳಕೆಯಿಂದ ನರಮಂಡಲಕ್ಕೆ ಪೆಟ್ಟು ಬಿದ್ದಿದ್ದು ನರ ಜೀವಕೋಶಗಳಿಗೆ ಹಾನಿಯಾಗುತ್ತೆ. ಹೈದರಾಬಾದ್ನ ಜೈವಿಕ ತಂತ್ರಜ್ಞಾನ ವಿಭಾಗದ ಡಾಕ್ಟರ್ ಅನಾಮಿಕಾ ಭಾರ್ಗವ್ ಅವರ ನೇತೃತ್ವದಲ್ಲಿ ಈ ಅಧ್ಯಯನ ನಡೆದಿದೆ. ಮನೆಗಳಲ್ಲಿ ಸಾಕುವ ಜೆಬ್ರಾಫಿಶ್ನ ಮೇಲೆ ಟ್ರೈಕ್ಲೋಸಿನ್ನ ಪರಿಣಾಮಗಳನ್ನು ಈ ಅಧ್ಯಯನದಲ್ಲಿ ಪರಿಶೀಲಿಸಲಾಗಿದೆ. ಈ ಮೀನಿನ ಮೇಲೆ ಆಗುವ ಪರಿಣಾಮಗಳನ್ನು ಮನುಷ್ಯನಿಗೆ ಅನ್ವಯಿಸಬಹುದು ಅಂತ ಅವರು ತಿಳಿಸಿದ್ದಾರೆ. ಅಧ್ಯಯನದ ವರದಿಯು ಕಿಮೋಸ್ಫೇರ್ ವೈದ್ಯಕೀಯ ನಿಯತಕಾಲಿಕದಲ್ಲಿ ಪ್ರಕಟವಾಗಿದೆ. ಸೋಪು ಪೇಸ್ಟ್ ಬಹಳ ಡೇಂಜರ್ ಅನ್ನೋದು ಈಗ ಅಧ್ಯಯನದಿಂದ ತಿಳಿದು ಬರ್ತಾ ಇದೆ. ಯಾಕಂದ್ರೆ ಅದಕ್ಕೆ ಬಳಸುವಂತಹ ಟ್ರೈಕ್ಲೋಸನ್ ಅನ್ನುವಂತಹ ಕೆಮಿಕಲ್ ಅಲ್ಲಿ ಇದು ದೀರ್ಘವಾಗಿ ಬಾಳಿಕೆ ಬರಬೇಕು, ಹಾಳಾಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಇದನ್ನ ಬಳಕೆ ಮಾಡಲಾಗುತ್ತೆ. ಬಟ್ ಸೂಕ್ಷ್ಮಾಣುಜೀವಿ ಬೆಳವಣಿಗೆಗೆ ತಡೆಗೆ ಇದನ್ನ ಬಳಕೆ ಮಾಡಲಾಗ್ತಾ ಇದ್ದು ಭಾರತ ಸೇರಿದಂತೆ ಜಗತ್ತಿನ ಹಲವು ಕಡೆ ಇದನ್ನ ಯೂಸ್ ಮಾಡಲಾಗತ್ತೆ, ಸೋಪ್ ಆಗಿರ್ಬೋದು ಪೇಸ್ಟ್ ಅಲ್ಲಿ. ಬಟ್ ಇದರಿಂದ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಹೇಳಿ ಈಗ ಅಧ್ಯಯನದಿಂದ ತಿಳಿದು ಬಂದಿದೆ. ನರಮಂಡಲಕ್ಕೆ ಪೆಟ್ಟು ಬೀಳುವಂತಹ ಚಾನ್ಸಸ್ ಇದೆ, ಹಾಗೆಯೇ ನರ ಜೀವಕೋಶಗಳಿಗೂ ಕೂಡ ಹಾನಿ ಆಗುತ್ತೆ ಅಂತ ಹೇಳಿ ಅಧ್ಯಯನದಿಂದ ತಿಳಿದು ಬಂದಿದ್ದು. ಹೈದರಾಬಾದ್ನ ಜೈವಿಕ ತಂತ್ರಜ್ಞಾನ ವಿಭಾಗದ ಡಾಕ್ಟರ್ ಅನಾಮಿಕಾ ಭಾರ್ಗವ್ ಅವರು ತಮ್ಮ ಅಧ್ಯಯನದಲ್ಲಿ ಈ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಮನೆಗಳಲ್ಲಿ ಸಾಕುವ ಜೆಬ್ರಾಫಿಶ್ನ ಮೇಲೆ ಇದನ್ನ ಈಗಾಗಲೇ ಸಂಶೋಧನೆ ಮಾಡಲಾಗಿದ್ದು ಟ್ರೈಕ್ಲೋಸಿನ ಪರಿಣಾಮಗಳನ್ನ ಈ ಅಧ್ಯಯನದಲ್ಲಿ ಪರಿಶೀಲನೆ ಮಾಡಲಾಗಿದೆ. ಮೀನಿನ ಮೇಲೆ ಆಗುವಂತಹ ಪರಿಣಾಮಗಳನ್ನು ಕೂಡ ಮನುಷ್ಯರಿಗೂ ಇದನ್ನ ಅನ್ವಯ ಮಾಡಿಕೊಳ್ಳಬಹುದು ಅಂತ ಹೇಳಿ ತನ್ನ ಅಧ್ಯಯನದಲ್ಲಿ ಅವರು ಹೇಳಿದ್ದಾರೆ. ಮಂಗಳೂರಲ್ಲಿ ಲಷ್ಕರ್ ಪರ ಗೋಡೆ ಬರಹ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧಿತರಿಗೆ ಉಗ್ರ ಸಂಘಟನೆಗಳಿಗೂ ಲಿಂಕ್ ಇರುವಂತಹ ಸಾಧ್ಯತೆ ಇದೆ. ಉಗ್ರ ಸಂಘಟನೆ ಜೊತೆ ನಿಕಟ ಸಂಪರ್ಕ ಆರೋಪ ಹಿನ್ನೆಲೆಯಲ್ಲಿ ತನಿಖಾ ತಂಡ ತನಿಖೆ ಚುರುಕುಗೊಳಿಸಿದೆ. ಪ್ರಕರಣವನ್ನು ಎನ್ಐಎಗೆ ನೀಡುವ ಬಗ್ಗೆಯೂ ಚಿಂತನೆ ನಡೆಸಲಾಗಿದ್ದು 4 ತಂಡಗಳಿಂದ ಹಲವು ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ಇನ್ನು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಮೂಲದ ಮೊಹಮ್ಮದ್ ಶಾರೇಖ್ ಮುನೀರ್ ಅಹಮದ್ ಅನ್ನೋರನ್ನ ಬಂಧಿಸಲಾಗಿದೆ. ಮುನೀರ್ ಎಂಬಾತ ಮಂಗಳೂರಿನ ಖಾಸಗಿ ಕಾಲೇಜೊಂದರಲ್ಲಿ ಎಂಟೆಕ್ ಮಾಡುತ್ತಿದ್ದ. ಇಬ್ಬರಿಗೂ ಉಗ್ರ ಸಂಘಟನೆಗೆ ಟಚ್ ಇರುವವರ ಜೊತೆ ಸಂಪರ್ಕ ಶಂಕೆ ಇದೆ. ಪೊಲೀಸರಿಗೆ ಸಿಕ್ಕ ವಿವಿಧ ಸಾಕ್ಷಿಗಳಲ್ಲಿ ತನಿಖೆ ನಡೀತಾ ಇದೆ. ಬಿಎಂಟಿಸಿ ಬಸ್ಸಲ್ಲಿ ಮಹಿಳೆಯೊಬ್ಬರು ಕಿರಿಕ್ ಮಾಡಿದ್ದಾರೆ. ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ಮಹಿಳೆ ನಿರಾಕರಿಸಿದ್ದು, ನಾನು ಟಿಕೆಟ್ ತಗೊಳ್ಳೋದಿಲ್ಲ, ನಾನು ಸಿಎಂ ಅಂತ ಮಹಿಳೆ ಆವಾಜ್ ಹಾಕಿದ್ದಾಳೆ. ನಾನು ಮುಖ್ಯಮಂತ್ರಿ, ಟಿಕೆಟ್ ಯಾಕೆ ತಗೋಬೇಕು, ನಾನು ಹೇಳಿದ ಕಡೆ ನೀವು ಬಸ್ ಓಡಿಸಿ ಅಂತ ಚಾಲಕ ನಿರ್ವಾಹಕರಿಗೆ ಈ ಮಹಿಳೆ ಆವಾಜ್ ಹಾಕಿದ್ದಾಳೆ. ನೀವ್ ಹೇಳಿ, ನೀವ್ ಹೇಳ್ಬೇಕಾನೆ ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ಮತ್ತೆ ಕೊಡಿ ದಾಖಲಾತಿ ಕೊಡಿ, ಏನಾಯ್ತು ನಿಮ್ಮ ಹತ್ರ? ಮೇಡಮ್ ನೀವೇ ಹೋಯ್ತಾ ಇದ್ದ ಅಥವಾ ನೀವು ಸರ್? ಮೇಡಮ್ ನೀವೇನ್ ಕೆಲಸ ಮಾಡ್ತೀರಾ? ನೀವೇನ್ ಕೆಲಸ ಮಾಡೋದು? ನಾವ್ ಏನು ಕೆಲಸ ಮಾಡ್ತಾ ಇಲ್ಲ, ನಾವು ಮುಖ್ಯಮಂತ್ರಿ ಇದೀವಿ. ನೀವು ಮುಖ್ಯಮಂತ್ರಿ ಇದ್ದೀರಾ? ಯಾವ ರಾಜ್ಯದ್ದು? ಕರ್ನಾಟಕದ್ದೇ. ಕರ್ನಾಟಕದ ಮುಖ್ಯಮಂತ್ರಿ ಇದ್ದೀರಾ? ಗೌರವ ಏನಿಲ್ಲ ಸರ್, ನಾನೇ ಹೇಳ್ತಾ ಇದ್ದೀನಿ, ನನಗೆ ಅಥಾರಿಟಿ ಇದೆ, ನೀವು ಫ್ರೀ ಆಗಿ ಕರ್ಕೊಂಡು ಹೋಗ್ಬೇಕು, ನಿಮ್ ಕೆಲಸ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪಬ್ಲಿಕ್ ಎಲ್ಲ ಟಿಕೆಟ್ ತಗೊಂಡ್ರಲ್ಲ, ಅವ್ರಿಗೆ ಚೆಕ್ ಮಾಡಿ ಅಷ್ಟೇ. ಯಾಕೆ ತಗೊಳ್ಳಲ್ಲಮ್ಮ? ಫ್ರೀ ಟ್ರಾವೆಲಿಂಗ್ ಇದೆ ರೀ, ನಮಗೆ ಅಥಾರಿಟಿ ಇದೆ. ಅಲ್ಲ, ಏನ್ ಅಥಾರಿಟಿ ಇದೆ ಕೊಡಿ, ಅದನ್ನಾದ್ರೂ ಕೊಡಿ. ಏನಿಲ್ಲ ರೀ,
ಕಾರ್ಡ್ ಇಲ್ಲ ಮತ್ತೆ ಅಲ್ಲ ಮಾ ನೀವು ಮುಖ್ಯಮಂತ್ರಿ ಅಂತೀರಾ, ಯಾವ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ರಿ, ಯಾವ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ರಿ ನೀವು? ನೀವು ಹೇಳಿ, ನೀವು ಹೇಳ್ಬೇಕು ತಾನೆ ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ಮತ್ತೆ ಕೊಡಿ ದಾಖಲಾತಿ ಕೊಡಿ, ಏನಾಯ್ತು ನಿಮ್ಮ ಹತ್ರ? ಕೋಲಾರ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಬಂಗಾರಪೇಟೆ ತಾಲೂಕಿನಲ್ಲಿ ಎರಡನೇ ಬಾರಿಗೆ ಆಲೂಗೆಡ್ಡೆ ಬೆಳೆಯ ಕಳ್ಳರ ಪಾಲಾಗಿದೆ. ಆಲೂಗೆಡ್ಡೆ ಬೆಲೆ ಏರಿಕೆ ಹಿನ್ನೆಲೆ ಕಳ್ಳರು ಆಲೂಗಡ್ಡೆಯನ್ನ ಕದ್ದೊಯ್ತಿದ್ದಾರೆ. ಆಲೂಗಡ್ಡೆ ಬೆಳೆಯನ್ನ ರಕ್ಷಿಸಿಕೊಳ್ಳಲು ರೈತರು ಪರದಾಡುತ್ತಿದ್ದಾರೆ. ಚಿತ್ರದುರ್ಗದ ಸಾಹಸಿ ಜ್ಯೋತಿರಾಜ್ ಜೋಗ್ ಫಾಲ್ಸ್ ಗುಂಡಿಯಿಂದ ಮೇಲಕ್ಕೆ ಹತ್ತಿ ಸಾಹಸ ಮಾಡಿದ್ದಾರೆ. ಯಾವುದೇ ಜೀವರಕ್ಷಕ ಸಾಧನ ಬಳಸದೆ ಜೋಗ್ ಫಾಲ್ಸ್ ಏರಿದ್ದಾರೆ ಜ್ಯೋತಿರಾಜ್. ಜ್ಯೋತಿರಾಜ್ ಜೀವನಾಧಾರಿತ ಕಿರುಚಿತ್ರದ ಚಿತ್ರೀಕರಣಕ್ಕಾಗಿ ಜೋಗ ಜಲಪಾತ ಪ್ರದೇಶದ ಸುತ್ತಮುತ್ತ ಶೂಟಿಂಗ್ ನಡೀತಾ ಇದೆ. ಆಸ್ಟ್ರೇಲಿಯಾದ ಸ್ಟ್ಯಾನ್ಲಿ ಎಂಬುವರು ದಿ ಇನ್ಕ್ರೆಡಿಬಲ್ ಮಂಕಿ ಮ್ಯಾನ್ ಹೆಸರಲ್ಲಿ ಕಿರುಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ. ಹೀಗಾಗಿ ಸಾಹಸಮಯ ದೃಶ್ಯ ಶೂಟಿಂಗ್ ಆಗ್ತಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ.